ನೋಡ್ರಿ ನೋಡ್ರಿ ಅಷ್ಟ ನೋಡ್ಕೊಂಡ್ರಿ. ಮೊಸರನ್ನ ರೀ, ಮೊಸರನ್ನಕ್ಕ ನನ್ನ ಅನ್ನಕ್ಕೆ. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನಾನೀಗ ಮುಂಜಾನೆ ಲಾಗ್ನ ಸ್ಟಾರ್ಟ್ ಮಾಡಿದ್ರಿ, ಅದ ಅಡುಗೆ ಕೆಲಸದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ರಿ ಇವತ್ತು ನಾನು. ಈಗ ದವಾಖಾನಿಗೆ ಇವತ್ತು ಬುತ್ತಿ ಹೋಗ್ಬೇಕ್ರಿ. ನಿನ್ನೆ ಮೊನ್ನೆ ಅಂತೂ ಬುತ್ತಿ ಕಟ್ಟಿರ್ಲಿಲ್ಲರಿ ನಾವು, ಯಾಕಂತಂದ್ರೆ ಎಲ್ಲ ಬೀಗರು ಬುತ್ತಿ ತೊಗೊಂಡು ಬರ್ತಾರೆ ಅಲ್ರಿ ನಮ್ಮ ಕಡೆಗೆ. ಆರಾಮಿರ್ಲಿಗಪ್ಪ ಅಂತಂದ್ರೆ ಎಲ್ಲರೂ ಬುತ್ತಿ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಬರ್ತಾರ್ರಿ ಮಾತಾಡ್ಸಕ್ಕಂತೇಳಿ. ಹಂಗಾಗಿ ಎಲ್ಲರೂ ನಿನ್ನೆ ನಮ್ಮ ಅತ್ತಿ, ನಮ್ಮ ನೆಗೇಣಿ ಮತ್ತು ನಮ್ಮ ಅತ್ತೆಯರು ಅವರೆಲ್ಲರೂ ಬಂದಿರ್ರಿ, ನಮ್ಮ ಅಕ್ಕವರು ಅವ್ರು ಬಂದಿರು. ಹಾಗಾಗಿ ನಿನ್ನ ಬುತ್ತಿ ಒಯ್ದಿರ್ಲಿಲ್ಲರಿ, ನಾನು ಸುಮ್ಮನೆ ಅಷ್ಟೇ ದವಾಖಾನೆ ಬಂದಿದ್ರಿ. ಏನು ಕೊಳಿ ಮನ್ನಿ ನಮ್ ಸಣವರು ಮತ್ತ ನಮ್ಮ ಆಯರು ಬಂದಿರ್ರಿ, ಹಂಗಾಗಿ ಬುತ್ತಿನ ಕಟ್ಟಿದ್ರಿ. ಇವತ್ತ ಬುತ್ತಿ ಕಟ್ಬೇಕ್ರಿ, ಅದ್ರ ಸಲಕ ಅಡಿಗೆ ಮಾಡಕತ್ತಿದೇವ್ರಿ. ನಮ್ಮ ಊರ ಚಪಾತಿ ಮಾಡಗತ್ತರಿ, ನಾನೀಗ ಪಲ್ಯ ಮಾಡ್ತಿರ್ರಿ. ಈಗ ಸದ್ ಮೊದ್ಲ ಒಂದ್ ಸ್ವಲ್ಪ ಮೆಂತ್ಯ ಪಲ್ಯ ತಳಸ್ತೇನ್ರಿ, ಅದಕ್ಕ ಒಂದ್ ದೀಪ ಚಮಚ ಆಗೋಷ್ಟ ಎಣ್ಣೆ ಹಾಕೊಂಡಿನ್ರಿ. ಈಗ ಇನ್ನೊಂದ್ ಸ್ವಲ್ಪ ಹಾಕೋತಿರ್ರಿ ಮೆಂತಿ ಪಲ್ಯಕ, ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಅದ್ರನ್ನ ಚಂದ ಹಾಕ್ತದ್ರಿ. ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ್ರಿ, ಮೆಂತ್ಯ ಪಲ್ಯ ಕಟ್ ಮಾಡ್ಕೊಂಡಿನ್ರಿ. ಈಗ ಪಲ್ಯ ಏನ್ ಮಾಡ್ತೀನಿ ಅಂತಂದ್ರಿ, ಬುತ್ತಿಗೆ ಮೆಂತ್ಯ ಪಲ್ಯ ಒಂದ್ ಸ್ವಲ್ಪ ಮಾಡ್ತೇನ್ರಿ, ಮತ್ತ ಇಲ್ಲೇ ಮುಲ್ಲಂಗಿ ಕಟ್ ಮಾಡ್ಕೊಂಡಿರುವ ಎರಡ ಮುಲ್ಲಂಗಿ ಪಲ್ಯ ಮತ್ತ ಮೆಂತ್ಯ ಪಲ್ಯ ತಳಸ್ತೇನ್ರಿ. ಚಪಾತಿ ಸಂಗಟ ಮೆಂತಿ ಪಲ್ಯ ಚಂದ ಹತ್ತದ್ರಿ, ಅದಕ್ಕೆ ಮೆಂತಿ ಪಲ್ಯ ಮಾಡ್ಬೇಕಂತ ಹೇಳಿ ಇದು ಸಂಜೆ ಮುಂದಾನ ಸೋಸಿಟ್ಟಿರಿ ನಮ್ಮ ಅವರ. ಈಗ ಸಣ್ಣತ್ನೇ ಕಟ್ ಮಾಡಿ ತೊಗೊಂಡಿದ್ರಿ ಮೆಂತ್ಯ ಪಲ್ಯ, ಫ್ರೆಶ್ ಆಗಿರೋದ್ರಿ ಇದು ಹೊಲ್ದಾನ ಮೆಂತ್ಯ ಪಲ್ಯ. ಈಗ ಮೊದ್ಲು ಮೆಂತ್ಯ ಪಲ್ಯ ತಾಳಸೆ ಮುಲ್ಲಂಗಿ ಪಲ್ಯ ಮಾಡ್ತೇನ್ರಿ. ಅಡ್ತಕ್ಕ ಅವ್ರಿ ಚಪಾತಿ ಮಾಡ್ತಾರ್ರಿ, ಮತ್ತ ಇವತ್ ನಾವು ಹೋಗಂಗಿದ್ರಿ ದವಾಖಾನೆಗೆ, ನಮ್ಮ ಯಜಮಾನ್ರ ತಗೊಂಡೋಗಿ ಬುತ್ತಿ ಕೊಟ್ಟು ಬರ್ತಾರ್ರಿ ಅವರು. ಈಗ ಹಸಿಮೆಣ್ಸಿನ ಖಾರ ಅಂತ ಎರಡು ಕಾತು ಅಂತ ಜಾಸ್ತಿ ಕೊಟ್ಟಿಟ್ಟಿನ್ರಿ. ನಾನು ಮುಲ್ಲಂಗಿ ಪಲ್ಯಕ್ನು ಆಗ್ತದ ಮತ್ತ ಮೆಂತ್ಯ ಪಲ್ಯಕ್ನು ಆಗ್ತದ ಅಂತ ಹೇಳಿ ಬಕ್ಳು ಕೊಟ್ಟಿಟ್ಟಿನ್ರಿ ಅವ್ರಿಗೆ. ಈಗ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆಗಿದ್ರಿ, ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೊಳಕ್ಕೆ ಮೆಂತಿ ಪಲ್ಯ ಬೇಕು ತಗೋ. ರೈಟ್ ನಮ್ ಸಮ ಏನ್ ಅಡಿಗೆ ಮಾಡ್ತೇವೆ ಎಲ್ಲ ತಗೊಂಡೋಗಿ ಹೊರಗಡೆ ಹಾಕಿ ಅಡಿಗೆ ಮಾಡ್ತೀನಿ. ಅವನು ಮಾಡ್ತಾನ್ರಿ. ಈಗ ಅವ್ರ ಅಜ್ಜಿ ಅವ್ರ ಅಜ್ಜಿ ಬರೋಕಿಂತ ಚಪಾತಿ ಇಟ್ಕೊಂಡನ್ರಿ. ಇದು ಮುಲ್ಲಂಗಿ ಮೆಂತ್ಯ ಪಲ್ಯ ಶೇಂಗಾಕಾಳ ಎಲ್ಲ ಒಯ್ದನ್ರಿ. ಮುಲ್ಲಂಗಿ ಪಲ್ಯಕ ಶೇಂಗಾಕಾಳ ಇರ್ಲಿಲ್ರಿ, ಈಗ ಶೇಂಗಾ ಬೀಜ ಹೊಡೆದ ತಗೊಂಡ್ರ ಆಯ್ತು ಅಂತ ಹೇಳಿ ಶೇಂಗಾಕಾಳ ತಗೊಂಡ್ರಿ. ಈಗ ನೋಡ್ರಿ ಖಾರ ಮತ್ತ ಬೆಳ್ಳುಳ್ಳಿ ಎಲ್ಲ ಎಣ್ಣೆ ಒಳಗ ಮಸ್ತ್ ನೆನೆ ಫ್ರೈ ಇವ್ರಿ. ಇದಕ್ಕ ನನ್ನ ಹಸಿ ಮೆಣಸಿನಕಾಯಿ ಮೊದ್ಲೇ ಉಪ್ಪು ಹಾಕಿದ್ರಿ. ಏನು ಹಚ್ಚಿ ಇಲ್ಲದ ಅಲ್ಲಿ ಹಾಕು ಹಸಿ ಮೆಣಸಿನಕಾಯಿ ಉಪ್ಪು ಹಾಕಿಟ್ಟಿನ್ರಣ್ಣ, ಅದಕ್ಕೆ ಈಗ ಉಪ್ಪೇನು ಹಾಕಂಗಿಲ್ರಿ. ಆಮೇಲೆ ನೋಡಿ ಕಡಿಮೆ ಆದಷ್ಟ ಉಪ್ಪು ಹಾಕೋಬಹುದ್ರಿ. ಈಗ ಮೆಂತ್ಯ ಪಲ್ಯ ಹಾಕ್ಬಿಡ್ತೀನಿ. ಏನು ಏನ್ ಕೊಳ್ಳಿ ಈಗ ಎಲ್ಲ ಒಟ್ಟು ಮೆಂತಿ ಪಲ್ಯ ಹಾಕೊಂಡಿ ನೋಡ್ರಿ. ನನ್ನ ಮೆಂತ್ಯ ಪಲ್ಯ ಕರಿ ಬಿಡ್ತೀರ ಅದೇನ್ ತಡ ಇರ್ಲಾರ್ದೇನ. ಮೆಂತಿ ಪಲ್ಯ ಮುಲ್ಲಂಗಿ ಪಲ್ಯ ಆರೋಗ್ಯಕ್ಕ ಬಹಳ ಒಳ್ಳೇದ್ರಿ. ಎಷ್ಟ ದಿನಾಲೂ ತಿಂದ್ರು ಕೂಡ ಕಡಿಮೆ ಇದು ಆರೋಗ್ಯಕ್ಕ. ನಾವು ಬ್ಯಾಳಿ ತಿಂದ್ರ ಜಾಸ್ತಿ ಕೊಬ್ಬರಿ ಬೇಳಿ ಅದು ಜಾಸ್ತಿ ತಿನ್ನೋ ಸಂದ್ರ ಎದೆ ಸಮಸ್ಯೆ ಆಗ್ತದ ಮತ್ತ ಪಿತ್ತ ಆಗ್ತದ ಅಂತಂತಾರ್ರಿ. ಹಂಗಾಗಿ ತರಕಾರಿ ದಿವಸ ಯಾವುದೇ ತರಕಾರಿ ಆಗಿರ್ಲಿ ತಿಂದ್ರ ಆರೋಗ್ಯಕ್ಕ ಬಹಳ ಸುಲಭ. ಇದ್ರಾಗ ಮೆಂತಿ ಪಲ್ಯ ಮುಲ್ಲಂಗಿ ಪಲ್ಯ ಮತ್ತ ಬೆಂಡಿಕಾಯಿ ಪಲ್ಯ ಅಂತೂ ಇನ್ನೂ ಬಹಳ ಸುಲಭ ರೀ. ಈ ರೀತಿ ಚಂದಾಗಿ ಮಿಕ್ಸ್ ಮಾಡ್ಬೇಕ್ರಿ, ಕೈ ಬಿಡ್ಲಾರ್ದಂಗ ತಿರುಗ್ಬೇಕ್ರಿ. ಈಗ
ಮತ್ತ ಮೆಂತೆ ಪಲ್ಯ ನೀವ ಹಿಂಗ ಇಷ್ಟ ತಾಳಸ್ರಿ ಏನಾಗ್ತದ್ರಿ ಒಂದ್ ಸ್ವಲ್ಪ ಕಹಿ ಅಂಶ ಬಿಡ್ತೀರಿ ಮೆಂತೆ ಪಲ್ಯ ಒಂದ್ ಸ್ವಲ್ಪ ಕಹಿ ಆಗಿರ್ತದ್ರಿ. ಹಂಗಾಗಿ ನಾನು ಇದಕ್ಕ ಕಹಿ ಅಂಶ ಹೋಗ್ಲಕ್ಕ ನಾನು ಇಲ್ಲಿ ಏನ್ ಮಾಡ್ಲತ್ತೀನಿ ಅಂತಂದ್ರೆ ಈಗ ನಾನು ಒಂದ್ ಎರಡ್ ಸತಿ ಮೆಂತೆ ಪಲ್ಯ ರೆಸಿಪಿ ಹಾಕಿನ್ರಿ ಜೋಳದ ಹಿಟ್ಟು ಹಚ್ಚಿ ಮಾಡೋದ. ಆದ್ರೆ ಇವತ್ತ ಕಡ್ಲಿ ಇಟ್ಟಿತ್ರಿ ಮನ್ಯಾಗ ಅದ್ರ ಸಿಲೆಕ್ಟ್ ನೋಡ್ರಿ. ಜೋಳದ ಹಿಟ್ಟು ಕಡ್ಲಿ ಇಟ್ಟಿರ್ಲಿಕ್ಕಪ್ಪ ಅಂದ್ರ ಜೋಳದ ಹಿಟ್ಟು ಹಚ್ಚಿ ಮಾಡ್ಕೋಬೋದಂತ ತೋರಿಸಿದೀನಿ ಅಣ್ಣ. ಇವತ್ತ ಕಡ್ಲಿ ಇಟ್ಟಿತ್ರಿ ಮನ್ಯಾಗ ಅದಕ್ಕೆ ಒಂದ್ ಎರಡ್ ಚಮಚ ಅಷ್ಟ ಕಡ್ಲಿ ಹಿಟ್ಟು ತಗೊಂಡಿನ್ರಿ. ಈ ಕಡ್ಲಿ ಹಿಟ್ಟು ಏನದಲ್ರಿ ಈ ರೀತಿ ನೋಡ್ರಿ, ಈ ರೀತಿ ಉದಿಸ್ಬಿಡ್ಬೇಕ್ರಿ. ಉದಿಸಿ ತಿರುತ್ತಾ ಹೋಗ್ಬೇಕು. ಎಷ್ಟು ಹಿಡಿತದ ನೋಡ್ರಿ ಅಷ್ಟು ನೋಡ್ಕೊಂಡ ಕಡ್ಲಿ ಹಿಟ್ಟನ ಹಚ್ಬೇಕು. ಯಾರು ಹಚ್ಬಾಡಿ ಅವ್ನು ಇದ್ದ ಕಾಲ ಸಮೂತೋತನ ಸುಮೋರಿ ನೋಡ್ರಿ. ಇದೊಂದಿಷ್ಟು ಕಡ್ಲಿ ಹಿಟ್ಟನ ಹಿಡಿತದ್ರಿ. ಇದಕ್ಕ ಎಷ್ಟು ಬೇಕಾಗ್ತದ ಅಷ್ಟು ನೋಡ್ಕೊಂಡ ಅಲ್ಲೇ ಆಡೋದು. ಕಡ್ಲಿ ಹಿಟ್ಟನ ಹಾಕೋಬೇಕು ಅಲ್ಲೇ ಹಚ್ಚ ಅಲ್ಲೇ ಹಚ್ಚ. ಚಾಕು ನಂಬಲ್ಲಿ ಇಲ್ಲ. ಚಾಕು ತಗೋಬಾರ್ದು. ಚಾಕು ತಗೋಬಿಡ್ದಪ್ಪ ಹಂಗೆ ಆಡ್ಬೇಕು. ಚಾಕು ತೊಗೊಂಡು ಹೊಡಿತಾರ ನೋಡ್ರಿ. ನಾನು ಇಲ್ಲಿ ಎರಡ್ ಚಮಚ ಕಡ್ಲಿ ಹಿಟ್ಟು ಹೋಯ್ತ್ರಿ. ಇವಾಗ ಎರಡ್ ಚಮಚ ಕಡ್ಲಿ ಹಿಟ್ಟು ಹಚ್ಚಿ ನೋಡ್ರಿ. ಈ ಕಡ್ಲಿ ಹಿಟ್ಟು ಹಚ್ಚಿ ಒಂದ್ ಸರ್ತಿ ಮಾಡಿ ನೋಡ್ರಿ. ನೀವು ಮೆಂತಿ ಪಲ್ಯ ಬಾರಿ ಮಸ್ತ್ನಾಗ ಇರ್ತದ್ರಿ. ಇವಾಗ ಒಂದ್ ಸ್ವಲ್ಪ ಫ್ರೈ ಆದ್ರೆ ಕಡ್ಲಿ ಮೆಂತೆ ಪಲ್ಯ ರೆಡಿ ನೋಡ್ರಿ. ಅದ್ ಇದು ತಯಾರ ಕೊಳಿತಾ ಈಗ ನೋಡ್ರಿ ಮಸ್ತ್ ಈ ಮೆಂತಿ ಪಲ್ಯ ಅಂತೂ ರೆಡಿ ಐತ್ರಿ. ನಾನ್ ಇದನ್ನ ಮೆಂತಿ ಪಲ್ಯ ಒಂದ್ ಪ್ಲೇಟ್ ತಕ್ಕೊಂಡ ಇದೆ ಕಡಾಯ ಒಳಗ ಮುಲ್ಲಂಗಿ ಹುರ್ಕೋತೀನಿ. ಮುಲ್ಲಂಗಿ ಹುರ್ಬಿಟ್ಟು ಮಾಡ್ಬೇಕಾಗ್ತದ್ರಿ. ಅದಕ್ಕ ಮುಲ್ಲಂಗಿ ಹುರ್ಕೋತೀನಿ. ಮೆಂತಿ ಪಲ್ಯ ಅಂತೂ ಇಷ್ಟು ಮಸ್ತ್ನಾಗಿದ್ರಿ. ಟೇಸ್ಟ್ ಅಂತೂ ಸೂಪರ್ ರೀ. ಇದ್ರ ಒಂದು ಪ್ಲೇಟ್ ಕಾಳ ಹೊಡ್ಕೊಂಡು ತೊಗೊಂಡಿನ್ರಿ. ಹೊಡ್ಕೊಂಡ ಒಂದ್ ಸ್ವಲ್ಪ ಶೇಂಗಾ ಬೀಜ ಹುರ್ಕೊಂಡಿನ್ರಿ. ನನಗ ಹುರ್ಟಿ ಶೇಂಗಾ ಬೀಜ ತಕ್ಕೊತೀನಿ ಒಂದ್ ಪ್ಲೇಟ್. ಶೇಂಗಾ ಬೀಜ ಈಗ ನೋಡ್ರಿ ಮುಲ್ಲಂಗಿ ರೀ. ಈಗ ಹಿಂದಿನ ಗಡ್ಡಿ ಏನಿರ್ತಲ್ರಿ ಮುಲ್ಲಂಗಿ ಗಡ್ಡಿ, ಇದು ಮುಲ್ಲಂಗಿ ಗಡ್ಡಿ ಇದರಿ. ಇದು ಹುರ್ಕೋತೀನ್ರಿ. ಈಗ ಶೇಂಗಾ ಕೈ ಹುರ್ತಾವ ತಮ್ಮ. ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ ಹುರ್ಕೋಬೇಕು. ಪಲ್ಯ ಮಾಡಕ್ಕಿಂತ ಮೊದ್ಲ ಹುರ್ಕೋಬೇಕು. ಇವು ಈಗ ಚೌಳಿಕೆ ಪಲ್ಯ ಅದು ಮಾಡ್ಬೇಕಾದ್ರೆ ಯಾವ ರೀತಿ ಹುಡುಕೋಳಿಕೆ ಆ ರೀತಿ ಚಂದ ಕಣ್ ಬೀಳುವಂಗ ಹುಡ್ಕೋಬೇಕು. ನಮ್ ಸಮುದ್ರ ಬಾಳ ಕಿಟ್ ಕಿಟ್ಟಿ ಶೇಂಗಾ ಬೀಜ ಹುಡುಕಿದ್ದೀನಿ. ಅವನಿಗೆ ಬೇಕಂತ ಪಲ್ಯ ಮಾಡಾಕ ತಗೊಂಡು ಬಂದ್ರಿ. ಅಯ್ಯೋ ಮುಲ್ಲಂಗಿ ಏನದಲ್ರಿ ಇದ ಚಂದ ಸ್ನೇಹಿ ಕಣ್ ಬೀಳುವಂಗ ಹುಡ್ಕೊಂಡು ಹೋಗ್ತೀನಿ. ಈಗ ನೋಡ್ರಿ ಮುಲ್ಲಂಗಿ ಫುಲ್ ಇಲ್ಲ ಕಣ್ ಬೀಳುವಂಗ ಹುಡ್ಕೊಂಡಿ ನೋಡ್ರಿ. ಈ ರೀತಿ ಫುಲ್ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಕಣ್ ಬೀಳುವಂಗ ಮುಲ್ಲಂಗಿನ ಹುಡ್ಕೊಂಡೋಗಿನ್ರಿ. ಇವ ಒಂದ್ ಪ್ಲೇಟ್ ತಗೋತೀನಿ ನೋಡ್ರಿ. ಈ ಕಡೆ ಒಳಗಿಂದ ಒಂದ್ ಪ್ಲೇಟ್ ತಕ್ಕೊಂಡ ಇದು ನೋಡ್ರಿ ಮುಲ್ಲಂಗಿನ ತಪ್ಪಲರಿ. ಇದು ಎದ್ರಿಂದ ತಪ್ಪಲ ಏನಿರ್ತದ್ರಿ ತಪ್ಪಲ್ ನೋಡ್ರಿ. ತಪ್ಪಲ ಹಾಕಿ ಪಲ್ಯ ಮಾಡಿದ್ರೆ ಮುಲ್ಲಂಗಿದ ಅಂತಂದ್ರ ಮಸ್ತ್ನಾಗಿರ್ತದ್ರಿ. ನೀವು ಬರೀ ಇದ್ರ ಪಲ್ಯ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಂಗಿದ್ರಿ. ಅಂದ್ರ ಅದ್ರ ಜೊತೆ ತಪ್ಪಲ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗಿರ್ತದೆ. ಇದಕ್ಕು ಸೇಮ ಹುರ್ಕೋಬೇಕು. ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ ಹುರ್ಕೋಬೇಕು. ಹೋಗೋದ್ರಪ್ಪ
ಸರಿ ಮಾಡೋಣ ಅಂತ ಉಳ್ಳುಗ್ ಬಾ ದವಾಖಾನಿ ಒಳಗಿಂದ ಬಂದಿ ಹಣ್ಣುಗಳೆಲ್ಲ ಈ ಕಡೆ ಮನೆಗೆ ಕೊಟ್ಬರ್ತಾರೆ. ಎಲ್ಲ ಒಂದು ತಂದಿನ ಹಣ್ಣುಗಳು ಕಿತ್ತೂರು ಹಣ್ಣ ಮತ್ತೆ ಸಂತ್ರೆ ಹಣ್ಣ ಸೇಬ ಹಣ್ಣು ಎಲ್ಲ ಹೊಸ್ತು ಈ ಕಡೆ ಕಟ್ಬರ್ತಾರೆ. ಅಲ್ಲಿ ದವಾಖಾನೆ ಅವ್ರು ಬಿ ತಿನ್ನಂಗಿಲ್ರಿ, ಮತ್ತೆ ಬಾಬರಿಗೂ ತಿನ್ಲಕ್ ಕೊಡಂಗಿಲ್ರಿ. ಅವೆಲ್ಲ ಇನ್ನೇನು ಬರೀ ಗಂಜಿ ಅಷ್ಟೇ ಕೊಡಗತ್ತಾರಲ್ರಿ. ಹಂಗಾಗಿ ಇವು ಹಣ್ಣ ಮತ್ತೆ ಹೆಂಗಿನ ಇರೋದೇನು ಕೊಡ್ಲಕತ್ತಿದ್ರು ಅವ್ರಿಗೆ, ಊಟ ಬಿ ಕೊಡ್ಲಕತ್ತಿಲ್ರಿ. ಹಂಗಾಗಿ ಅವೆಲ್ಲ ಈಗ ತಿಂತಾರಂತ ಅನ್ಕೊಂಡ ಬೀಗ್ರಿ ಎಲ್ಲವ್ರು ತಂದಿಗೂ ಹಣ್ಣುಗಳೆಲ್ಲ ವಾಪಸ್ ಮನೆಗೆ ಹೊಂಟಾವ್ರಿ. ಅವ್ರು ಅಲ್ಲಿ ಅವ್ರ ದವಾಖಾನ್ಯಾಗ ನಮ್ಮ ಮಾಮ ಮತ್ತು ನಮ್ಮ ತಂಗಿಯರ್ರಿ, ಅವರೇ ತಿಂತಾರಂದ್ರೆ ಅವ್ರಿಗೂ ಬುಕ್ ತಿನ್ನಲಾಗಿದ್ರಿ. ಅವ್ರಿಗೆ ಅಲ್ಲೇ ತುಂಬ ತಿಂತಾವ, ಆ ಕಡೆ ಈ ಕಡೆ ಕೊಟ್ಟು ಕಳಿಸ್ತಾರ್ರಿ. ಸಮುದ್ರಮ್ಮ ಚಿಕ್ಕೊಂಡ್ರೆ ಏನು ತಿನ್ರಿ ಇಬ್ರು? ಚಿಕ್ಕೊಂಡ್ ಅಲ್ಲಿ ಅವ್ರು ನೋಡಿ ಜಟ್ಟು ಚಿಕ್ಕೊಂಡ್ ತೋರ್ಸಪ್ಪ ನೀವು ನೋಡ್ರಿ. ತಪ್ಪುಲ್ನ ಈ ರೀತಿ ಹುಡ್ಕೊಂಡ್ಬಿಡ್ಬೇಕ್ರಿ. ಒಂದ್ಸಲ ಇದು ತಪ್ಪು ಒಂದ್ ಸ್ವಲ್ಪ ಕಣ್ ಬೀಳಂಗ ಹುಡ್ಕೊಂಡ್ರ ಸಾಕ್ರಿ. ಈಗ ನೋಡ್ರಿ ತಪ್ಪಲ ಬಿ ಹುರ್ಕೊಳ್ಳೋದೈತ್ರಿ. ಇದನ್ನು ಒಂದ್ ಪ್ಲೇಟಿಗೆ ತಕೊಂಡ್ಬಿಡ್ತೇನ್ರಿ. ಪ್ಲೇಟಿಗೆ ಏನಿಲ್ರಿ, ಇದಕ್ಕಾನ ಹಾಕೊಂಡ್ಬಿಡ್ತೇನ್ರಿ. ಕುಡಿಬೇಕಾದ್ರೆ ಏನತ್ತರಿ ತಪ್ಪಲ ಜಲ್ದಿ ಸುಡ್ತದ್ರಿ. ಮತ್ತೆ ಇದು ಗಡ್ಡಿ ಏನಾದಿತ್ತಲ್ರಿ, ಮುಳ್ಳಂಗಿ ಗಡ್ಡಿ, ಅದು ಜಲ್ದಿ ಸುಡಂಗಿಲ್ರಿ. ಹಂಗಾಗಿ ಮತ್ತೆ ಅದು ಸುಕ್ಕೊಂಡಾದ್ಮೇಲೆ ತಪ್ಪಲ್ ಹುರ್ಕೋಬೇಕು. ಈಗ ಎರಡು ಕೂಡ ಮಿಕ್ಸ್ ಮಾಡಿ ನೋಡ್ರಿ. ಹುರ್ಕೊಂಡ್ಮೇಲೆ ಇದೇ ಕಡಾಯಿ ಒಳಗಡೆ ಒಗ್ಗರಣೆ ಕೊಡ್ತೀನ್ರಿ. ಈಗ ಎಣ್ಣೆ ಹಾಕೋತೀನ್ರಿ ಇದೇ ಕಡಾಯಿ. ಸಮೂಹ ಎಣ್ಣೆ ಒಂದ್ ಸ್ವಲ್ಪ ಹಾಕ್ತೀನಿ, ಒಂದ್ ಸ್ಪೂನ್ ಆಗೋಷ್ಟೇ ಹಾಕಿನ್ರಿ. ಯಾಕಂದ್ರ ಎಣ್ಣೆ ಹಚ್ಚಿನ ಹುಳಿ ಹೇಳ್ರಿ, ಅದಕ್ಕ ಅದಕ್ ಸ್ವಲ್ಪ ಹಾಕೊಂಡೇನ್ರಿ ಎಣ್ಣೆ. ಯಪ್ಪ ಸಮೂಹ ಚಿಕ್ಕೊಂಡ್ ತೋ ಬಾ ಉತ್ತಮ್ಮ. ಹ್ಮ್ ಬಾಯಪ್ಪ ಸಕ್ಕರೆ ಡೇವಿ ತಂಬಿಲಿಯ ನೋಡ್ರಿ. ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ಈ ಉಳ್ಳಾಗಡ್ಡಿ ಹಾಕೋಬೇಕ್ರಿ. ಉಳ್ಳಾಗಡ್ಡಿ ನಾನು ಇಲ್ಲಿ ಕಟ್ ಮಾಡಿಟ್ಟಿನ್ರಿ, ನಾನು ಒಂದ್ ಎರಡು ಉಳ್ಳಾಗಡ್ಡಿ ಈ ರೀತಿ ಸಣ್ಣ ಅದನ್ನೇ ಕಟ್ ಮಾಡ್ಕೊಂಡ್ ತಗೊಂಡಿನ್ರಿ. ಹೋಗ್ಯಪ್ಪ ಈಗ ನಾನು ಇದಕ್ಕ ಉಳ್ಳಾಗಡ್ಡಿ ಹಾಕೋತೀನಿ. ಎಣ್ಣೆ ಬಿಸಿ ಆದ್ಮೇಲೆ ಉಳ್ಳಾಗಡ್ಡಿ ಹಾಕೊಂಡಿನ್ರಿ. ಉಳ್ಳಾಗಡ್ಡಿ ಫುಲ್ ಗೋಲ್ಡನ್ ಕಲರ್ ಬರೋ ಹಂಗ ಫ್ರೈ ಮಾಡ್ಕೋಬಾರ್ದ್ರಿ. ಇದಕ್ಕೆ ಮುಳ್ಳಂಗಿ ಕುಟ್ಟಾಕ ಒಂದ್ ಸ್ವಲ್ಪ ಕರಂ ಕುರು ಮಚ್ಚಿರ್ತಾವ್ರಿ. ಉಳ್ಳಾಗಡ್ಡಿ ಆ ರೀತಿ ಇರ್ಬೇಕ್ರಿ, ಜಾಸ್ತಿ ಗೋಲ್ಡನ್ ಕಲರ್ ಬರೋ ಫ್ರೈ ಮಾಡ್ಕೊಂಡ್ರೆ ಫುಲ್ ಸಾಫ್ಟ್ ಆಗಿ ಬಿಡ್ತಾವ್ರಿ. ಒಂದ್ ಸ್ವಲ್ಪ ಫ್ರೈ ಅಂದ್ರೆ ಸಾಕ್ರಿ ಉಳ್ಳಾಗಡ್ಡಿ. ಇದಕ್ಕ ಕೊತ್ತಂಬರಿ ಸೊಪ್ಪಾಗ್ಲಿ ಕುರುಮ ಸೊಪ್ಪಾಗ್ಲಿ ಯಾವುದು ಹಾಕಬೇಕಾಗಿಲ್ರಿ. ಬರೀ ಒಂದ್ ಉಳ್ಳಾಗಡ್ಡಿ, ಒಂದ್ ಈಗ ಹಸಿ ಮೆಣಸಿನಕಾಯಿ, ಶೇಂಗಾ ಹಿಂಡಿ ಇದಿಷ್ಟ ಇದ ಸಾಕ್ರಿ. ರೆಡಿ ಆಗ್ಬಿಡ್ತು ನೋಡ್ರಿ ಮುಳ್ಳಂಗಿ ಪಲ್ಯ ಅಂತ. ಇದ ಖಾರ ರೀ, ಹಸಿ ಖಾರ ಉಪ್ಪು ಹಾಕಿ ಕೊಟ್ಟಿನಲ್ರಿ. ಎರಡಕ್ಕೂ ಹತ್ತಂತೆ ಮೆಂತ್ಯ ಪಲ್ಯಕ್ಕೂ ಹಾಕಿನ್ರಿ ಗಿಟ್ಟು. ಈಗ ಇದಕ್ಕೂ ಒಂದ್ ಸ್ವಲ್ಪ ತೆಗ್ದಿನ್ರಿ ನಾವು ಮುಳ್ಳಂಗಿ ಪಲ್ಯಕ್ಕ. ಮೆಣಸಿನ್ಕಾಯಿ ಖಾರ ಕಡಿಮೆ ಅವ ರೀ, ಹಂಗಾಗಿ ನಮ್ಮ ಖಾರ ಜಾಸ್ತಿನೇ ಹಾಕಿರ್ತೀವಿ. ನಾ ಕೊಡ್ತೀನಿ ಸರಿ, ನಾ ಕೊಡ್ತೀನಿ ತಗೋ. ಸಾಕಟ್ಟೆ ಈಗ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಫ್ರೈಗೆ ನೋಡ್ರಿ. ಈ ಟೈಮ್ನಾಗ ನಾನು ಇದಕ್ಕೆ ಹಸಿ ಖಾರ ಹಾಕೊಂಡಿರ್ತೀನಿ. ಹಾಕೊಂಡಿನ್ರಿ ಸಾಕ್ರಿ. ಒಂದ್ ಸ್ವಲ್ಪ ತೆಗಿತೀನಿ ಸಾಕು. ಮುಳ್ಳಂಗಿ ಸ್ವಲ್ಪ ಅದಾವ್ರಿ, ಅದಕ್ಕೆ ಮತ್ತೆ ಹಾಲು ಜಾಸ್ತಿ ಹಾಕಿ ಏನ್ ಮಾಡ್ಕೊಬೇಕಿಲ್ಲ ನೋಡಿ. ತೆಂಗಾ ಹಿಂಡಿ ಹಾಕ್ತೀನಿ, ಏನಾಗಲ್ಲ ಹಾಕ್ಬಿಡ್ತೀನಿ. ತೆಂಗಾ ಹಿಂಡಿ ಖಾರ ಒಂದ್ ಸ್ವಲ್ಪ ಕಡಿಮೆ ಆಗ್ತದೆ. ಬೆಳ್ಳುಳ್ಳಿ ಇದಕ್ಕ ಮೆಂತ್ಯ ಪಲ್ಯಕ ಬೆಳ್ಳುಳ್ಳಿ ಕುಟ್ತೀನಿಲ್ರಿ. ಇದ್ರಾಗ ಬೆಳ್ಳುಳ್ಳಿ ಮುಳ್ಳಂಗಿ ಪಲ್ಯಕ ಬೆಳ್ಳುಳ್ಳಿ ವಾಸನೆ ಅಂದ್ರೆ ಚೆನ್ನಾಗ್ ಆಗಿಲ್ರಿ. ಬರೀ ಉಳ್ಳಾಗಡ್ಡಿ ಅಷ್ಟೇ ಹಾಕಿ ಮಾಡ್ಬೇಕು ಇದು. ಈಗ ಖಾರನು ಎಣ್ಣೆ ಒಳಗ ಫ್ರೈ ಮಾಡ್ಕೋಬೇಕು. ಏನೇ ರೆಸಿಪಿ ಮಾಡಿದ್ರು ನಾವು ಹಸಿ ಖಾರ ಹಾಕ್ತಿದ್ದೇವೆ ಅಂದ್ರೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರನ್ನ ಚಲೋ ರೀ. ಈಗ ಇದಕ್ಕೆ ನಾನು ಅರ್ಶಿನ ಪೌಡರ್ ಹಾಕೊಳ್ತೀನಿ. ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿನ ಪೌಡರ್ ಹಾಕ್ತೀನಿ. ಅರ್ಶಿನ ಪೌಡರ್ ಹಾಕಿ ಈ ಖಾರ ಮತ್ತೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಕಡೆ ಚಪಾತಿಗೆ ರೆಡಿ ಆಗುತ್ತಾವ. ಬಿಸಿ ಬಿಸಿ ಮೆಂತಿ ಪಲ್ಯ ಮತ್ತೆ ಮುಳ್ಳಂಗಿ ಪಲ್ಯ ಚಪಾತಿ ಈಗ ನೋಡ್ರಿ. ಇದು ಹೂತಿದ್ದ
ಮುಲ್ಲಂಗಿ ಗಡಿ ಮತ್ತ ಮುಲ್ಲಂಗಿ ತಪ್ಪಲ ಏನದಲ್ರಿ, ಈ ರೀತಿ ತಪ್ಪಲ ಮಿಕ್ಸ್ ಮಾಡಿದ್ರ ನೋಡ್ರಿ ಎಷ್ಟ್ ಚಂದ ಕಾಣ್ಸಕತ್ ಅಂತೇಳಿ. ಇದ್ರ ಪಲ್ಯನು ನೀವ ಒಂದ್ಸರ್ತಿ ಈ ರೀತಿ ತಪ್ಪಲ ಮಿಕ್ಸ್ ಮಾಡಿ ಮಾಡಿ ನೋಡ್ರಿ, ಬಾಳ ಟೇಸ್ಟ್ ಆಗಿರ್ತದ್ರಿ. ಅದು ತಪ್ಪಲ ಮಾತ್ರ ಬಹಳಷ್ಟು ಮಂದಿ ತಪ್ಪಲ ಒಕ್ಕಾಡ್ತಾರ್ರಿ, ಅದ್ರ ಒಕ್ಕಟ್ಟಕ್ ಹೋಗ್ಬಿಡ್ರಿ. ಈ ರೀತಿ ತಪ್ಪಲ ಹಾಕಿನ ಮುಲ್ಲಂಗಿ ಪಲ್ಯ ಒಂದ್ಸರಿ ಟ್ರೈ ಮಾಡ್ತೀನಿ. ಈಗ ನೋಡಿ ಖಾರ ಅದು ಹಾಕಿ ಖಾರ ಎಲ್ಲ ಫ್ರೈ ಆದ್ಮೇಲೆ ಇಷ್ಟಪಡ್ತಾರೆ, ಇಷ್ಟ ಬಿಟ್ರು ನಡೀತದ್ರಿ. ನಾವು ಬೇಕು ಅಂದ್ರೆ ಒಂದ್ ಸ್ವಲ್ಪ ನೀರ್ ಹಾಕಿನೂ ಕುಬ್ಬಿಟ್ಕೋಬಹುದ್ರಿ. ನಾನು ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಿದ್ರಿ, ಜಾಸ್ತಿ ಹಾಕಂದ್ರೆ ತೆಂಗಿನ ಎಣ್ಣೆ ಹಾಕೊಂಡ ನೀರ್ ಹಾಕ್ತೀನಿ. ತೆಂಗಿನ ಬೀಜ ಹುರಿದಿಟ್ಕೊಂಡಿದ್ದಲ್ರಿ, ಅದ ಪುಡಿ ಮಾಡ್ಕೊಂಡ್ ಬಂದಿದ್ವಿ ಕಲ್ಗಲ್ನಾಗ, ಅದಷ್ಟ ತೆಂಗಿನ ಎಣ್ಣೆ ಹಾಕೊಂಡಿ ನೋಡ. ತೆಂಗಿನ ಎಣ್ಣೆ ಹಾಕಿ ಒಂದ್ ಸ್ವಲ್ಪ ತಿರುಗಿ ಇದು ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಮಸ್ತ್ ಇರ್ತೀವಿ. ಈ ರೀತಿ ಮುಲ್ಲಂಗಿ ಪಲ್ಯ ಮಾಡಿದ್ರೆ ಅಂತಂದ್ರೆ ನೋಡ್ರಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿ ಅಂತ ಹಾಕ್ತೀನಿ. ಒಂದು ಕುದಿ ಸುತ್ತ ಕಷ್ಟ ನೀರು ಹಾಕೋತೀನಿ, ಯಾಕಂದ್ರೆ ಶೇಂಗಾ ಹಿಂಡಿ ಹಾಕಿನ ಅದ್ರನ್ನ ಶೇಂಗಾ ಹಿಂಡಿ ಒಂದ್ ಸ್ವಲ್ಪ ಕುದ್ರನ ಅದು ಶೇಂಗಾ ಹಿಂಡಿದ ಹಸರ್ ಬಿಡ್ತೀವಿ, ರುಚಿ ಬಿಡುತ್ತೆ ಶೇಂಗಾ ಹಿಂಡಿದು. ನಮ್ಮ ಕಡೆಗೆ ಕುದ್ರ ಹಸರ್ ಬಿಡ್ತದ ಚಂದ ತೆಗಿ ಅಂತ ಅಂತಾರೆ, ಅದಕ್ಕೆ ಅದನ್ನೇ ಬರ್ತಾರೆ ಬಾಯಿ ಕೊಡಕ್ಕಂತ. ಏನಪ್ಪ ಪಲ್ಯ ಕುದಿಸೋದಿದ್ರು ಚಂದ ಕುದ್ರಣ ಅದ್ರ ಹಸರ್ ಬಿಡ್ತದ ಅಂತ ಕರಿತಾರೆ ನಮ್ಮ ಕಡೆಗೆ. ನೋಡ್ರಿ, ನಾನೀಗ ನೀರೇನ್ ಜಾಸ್ತಿ ಹಾಕಿಲ್ರಿ, ಬರೀ ಒಂದ ಚಾ ಕುಡಿಯೋ ಕಪ್ಪಲ್ಲಿ ಒಂದ್ ಕಪ್ ಆಗೋಷ್ಟು ಮಾತ್ರ ನೀರು ಹಾಕಿನ್ರಿ. ಉಪ್ಪು ಏನದಲ್ರಿ, ನಾನು ಹಸಿ ಮೆಣಸಿಗೆ ಖಾರ ಕುಟ್ಬೇಕಾದ್ರೆ ಉಪ್ಪು ಹಾಕಿನ್ರಿ ನಾನು ಇದಕ್ಕೆ. ಈಗ ನಾನು ಮ್ಯಾಲ ಉಪ್ಪು ಹಾಕಂಗಿಲ್ಲ, ಕಡಿಮೆ ಆದ್ರೆ ಆಮೇಲೆ ನೋಡ್ಕೊಂಡು ಹಾಕೋಲಕ್ ಬರ್ತದ್ರಿ, ಆದ್ರೆ ಕಡಿಮೆ ಏನಾಗಿಲ್ರಿ, ಇದಕ್ಕೆ ಕರೆಕ್ಟಾಗಿ ಆಗಿರ್ತದ್ರಿ. ಇದು ಒಂದ್ ಸ್ವಲ್ಪ ಒಂದ್ ಪುಡಿ ಬಂದ್ರ ಮುಲ್ಲಂಗಿ ಪಲ್ಯ ರೆಡಿ ನೋಡ್ರಿ. ನೋಡ್ರಿ ಮುಲ್ಲಂಗಿ ಪಲ್ಯ ನೋಡ್ರಿ, ಮಸ್ತಾಗಿ ರೆಡಿ ಆಯ್ತು ನೋಡ್ರಿ. ಇವಾಗ ಎಲ್ಲ ನೀರು ಬತ್ತದ್ರಿ ಮುಲ್ಲಂಗಿ ಪಲ್ಯದ. ಈಗ ಇದು ನಾನು ಇವಾಗ ತಳಗಿಳಿಸ್ಬಿಡ್ತೀನಿ. ನಾನು ನೀರ ಜಾಸ್ತಿ ಏನು ಹಾಕಿರ್ಲಿಲ್ಲರಿ, ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೆ. ಮುಲ್ಲಂಗಿ ಪಲ್ಯ ನೋಡ್ರಿ ಎಷ್ಟು ಸೂಪರಾಗಿ ಬಂದು ಅಂತ ಹೇಳ್ರಿ ನೋಡ್ರಿ. ಈ ರೀತಿ ಮುಲ್ಲಂಗಿ ಪಲ್ಯನ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ, ಮತ್ತು ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ. ಇವತ್ತಿನ ರೆಸಿಪಿಗಳು ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ ಎಲ್ಲ ಪಲ್ಯನು ಮಾಡ್ಕೊಂಡಾದ್ಮೇಲೆ ಈಗ ಅನ್ನಕ್ಕೆ ಇಟ್ಟಿನ್ರಿ. ಅನ್ನ ಅಲ್ರಿ ಇದು, ಇವತ್ತು ಮೊಸರು ಬನ್ನ ಮಾಡಕತ್ತೀನಿ ನೋಡ್ರಿ. ರಾಸನ ಅಕ್ಕಿ ನಿನ್ನೆ ನೆನೆ ಹಾಕಿದ್ರಿ, ಇವು ಇವತ್ತು ಬಾನ ಮಾಡ್ಕತ್ತೀವಿ ರೀ ಮನ್ಯಾಗ. ಮೊಸರು ಅದ್ರ ಒಂದು ಸ್ವಲ್ಪ ಮೊಸರು ಕಲಸಿ ಬಾನ ಮಾಡ್ಬೇಕಂತೇಳಿ ಅಕ್ಕಿ ನೆನೆ ಹಾಕಿದ್ದೇವೆ ರೀ. ಈಗ ಮೊಸರು ಬಾನ ಮಾಡ್ತೀನಿ ರೀ. ಈಗ ಅನ್ನ ರೆಡಿ ಅಲ್ರಿ ಇದು, ನೀರು ಜಾಸ್ತಿ ಇಟ್ಟ ಕುದಿಸ್ಬೇಕು ರೀ. ಈಗ ನೀರು ಜಾಸ್ತಿ ಇಟ್ಟು ಕುದಿಸಕತ್ತೀವಿ ರೀ ಅನ್ನಕ್ಕೆ. ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲ ಅಡ್ಗೆ ಕೆಲಸನ ಮುಗಿದ್ರಿ, ಅಡ್ಗೆ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಮತ್ತೆ ನಮ್ಮ ಸಮೂಹ ನಮ್ಮ ಸಮರ್ಥಿಗೆಲ್ಲ ಜಳಕಾದ ಮಾಡಿಸಿ ಮತ್ತೆ ಲಾಕ್ನ ಸ್ಟಾರ್ಟ್ ಮಾಡಿದ್ರಿ. ಈಗ ಈಗ ನಾನು ಮಾಡಿರೋ ರೆಸಿಪಿಗಳು ಯಾವ ರೀತಿ ಆಗ್ಯಾವ ಅಂತೇಳಿ ಬಿ ತೋರಿಸ್ತೀನಿ ರೀ. ಮತ್ತು ಮೊಸರನ್ನ ಮಾಡಿದವಲ್ರಿ, ಮೊಸರನ್ನೂ ಯಾವ ರೀತಿ ಆಗ್ಯದಂತ ತೋರಿಸ್ತೀನಿ ರೀ. ಇಲ್ಲಿ ನೋಡ್ರಿ ಊಟಕ್ಕೆ ಪ್ಲೇಟ್ ಹಾಕಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯದಂತೇಳಿ ಇವತ್ತಿನ ಅಡುಗೆ ರೀ. ಮೊಸರನ್ನ ರೀ, ಮೊಸರನ್ನಕ್ಕೆ ನಾನು ಅನ್ನಕ್ಕೆ ಇಟ್ಟಿದ್ನಲ್ರಿ. ಅನ್ನ ಆದ್ಮೇಲೆ ಅನ್ನ ಮುಗುಚಿ ಅದಕ್ಕೆ ಮೊಸರು ಹಾಕಿ ಮುಗುಚಿ ಜೀರಿಗೆ ಮತ್ತು ಉಪ್ಪು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಗಿಚಾರಿ ನಮ್ಮವರ. ಮತ್ತು ಮುಲ್ಲಂಗಿ ಪಲ್ಯ ನೋಡ್ರಿ, ಮತ್ತು ಮೆಂತಿ ಪಲ್ಯ, ಬಿಸಿ ಬಿಸಿ ಚಪಾತಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯದಂತ ಹೇಳ್ರಿ. ಊಟಕ್ಕೆ ಇವತ್ತಿನ ರೆಸಿಪಿ ಅಂತೂ ಸೂಪರ್ ರೀ. ಬರೀ ಫ್ರೆಂಡ್ಸ ಎಲ್ಲರೂ ಊಟ ಮಾಡಮ್ರಿ ಅಂತ. ಇದೇ ರೀತಿ ನೀವು ಕೂಡ ಮೊಸರನ್ನ ಮತ್ತು ಏನಂತಾರೆ ಮುಲ್ಲಂಗಿ ಪಲ್ಯ ಮೆಂತಿ ಪಲ್ಯ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ, ಮತ್ತು ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ. ಇವತ್ತಿನ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ ಬಾನ ಉಣ್ಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಬಾನನ ಮಾಡ್ಕೋಬೋದು ರೀ. ಹಿಂದಿನ ಕಾಲದಾಗ ಅಂತಂದ್ರೆ ಜೋಳ ಕುಟ್ಟಿ ಎಂಬಲ್ ಅಂತೇಳಿ ಮಾಡಿ ಎರಡು ದಿವಸ ಓದಿದ್ರಿ ಟೈಮ್ ಅದಕ್ಕೆ ಬಾನ ಮಾಡೋಕೆ. ಆದರೆ ಈಗೇನಿಲ್ಲ ರೀ, ಒಂದು ಮೊಸರಿನ ಪ್ಯಾಕೆಟ್ ಹಾಕಿದ್ರೆ ಸಾಕು ಬಾನ ರೆಡಿ ಆಗುತ್ತೆ ನೋಡಿರಿ. ಈ ರೀತಿ ಬಾನನ ಮಾಡ್ಕೋಬೋದು.